ಕಂಡತ್ತದೆ ಮಲ್ಲಾಗ್ರ ಬರ ನಿನ್ ಬರ 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 ಅಪ್ಪು ನಿನ್ ಬಾಯಿ ಸೇದೋಗ ಎಲ್ಲಮ್ಮ ಅವು ಕಣ್ಬಿಡಮ್ಮೆ ನನ್ ಮೈ ಮೇ ಕರ್ದಾಡ್ತದೆ ಮೈ ಮೇಗೂ ಇಲ್ಲ ಕೈ ಮೇಗೂ ಇಲ್ಲ ಕಣ್ಬಿಡಮ್ಮೆ ಇಲ್ಲ ನನ್ ಸಾನೆ ಭಯ ಆಯ್ತದೆ ಪಕ್ಕದ ಗುಂಟಲ್ ಕೂತಂಗ ನಾ ಕೂತೀನಿ ನಿನ್ಗ ಕಮ್ಮಿ ಭಯ ಆದದು ಕಣ್ಬಿಡಮ್ಮೆ ನನ್ ಪಕ್ಕ ನೀವು ಮನೆ ಕಂಡಿರಾ ಇಲ್ಲ ಯಬ್ಬ ಮಲ್ಗೆತ್ತು ಕಣ್ಬಿಡಮ್ಮೆ ಏನು ಆಗಿಲ್ಲ दंडल नानिले बरकी ना मलकिन बरबार बर नहीं मलकल नंगू मलक ಹೋಗ್ಲಿ ನಾ ಅಪ್ಪ ಹಿಂಗ್ ಗಂತ ತಂದು ಕೊಡ್ತೀನಿ ಇಟ್ಕ ಮಲ್ಕ ಬ್ಯಾಡರಿ ನಮ್ಮ ಇಬ್ಬರಿಗೆ ನಿದ್ದೆ ಬಂದಾಗ ಆ ಹಾವು ಗಂತ ತಕೊಂಡು ನಮ್ಮ ಇಬ್ಬರಿಗೆ ಕೊಂದ್ಬಿಟ್ರೆ ಅಯ್ಯ ದಡ್ಡ ಮುಂಡತ್ತದೆ ನಮ್ಮ ಇಬ್ಬರು ಕೊಲ್ಲಕ್ಕೆ ಹಾವು ಗಂತ ತಕೊಂಡದ ಕಚ್ಚಿದ್ರೆ ಇಬ್ಬರು ಸೈಲೆಂಟ್ ಆಗಿ ಸಾಯಕಿಲ್ವಾ ನಮ್ಮ ಪಕ್ಕ ಗಂಡ ಬ್ಯಾಡರಿ ನಿದ್ದೆ ಗಣ್ಣಗೆ ನಾನು ಆಮೇಲೆ ನಿಮಗೆ ಗುಂಡ ಹರಿಸ್ಬಿಟ್ರೆ ನೀನು ತರ ಮಲ್ಲಾಗ್ರಲ್ವೇ ನಮ್ಮಿ ನೀ ಹಂಗ ಮಾಡಿದ್ರು ಮಾಡ್ತಿದ್ದೆ ಸುಮ್ಮನೆ ಸೈಲೆಂಟ್ ಆಗಿ ಮಲ್ಕೋ ನನ್ ಸಾನೆ ಭಯ ಆಯ್ತದೆ ಅಂತ ಹೇಳಲಿಲ್ವಾ ನಿದ್ದೆ ಬರಕಿಲ್ಲ ಏನಮ್ಮಿ ಮಾಡು ಅಂತ ಇಲ್ಲಣ್ಣ महालक्ष्मी ಏನಂತೆ ಬತ್ತಳಂತೆ ಶಿವಲಿಂಗಮ್ಮ 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 ಏನಾಯ್ತಮ್ಮಿ ಬನ್ರಿ ಮಹಾಲಕ್ಷ್ಮಿ ಅವರೇ ವಾತಾರೆ ದೇವಸ್ಥಾನಕ್ಕೆ ಹೋಗಿದ್ವಾ ಬತ್ತ ಖಾಲಿ ಸೈಟ್ ಅಲ್ಲಿ ಆ ಮೂಲೆಯಲ್ಲಿ ಒಂದು ಹುತ್ತ ಅದಲ್ಲ ಅಲ್ಲಿ ಒಂದು ನೀರು ಹೋಯ್ತಿತ್ತು ನಾನು ಈ ಬೆಣ್ಣೆ ಗುಡ್ಡ ಎದುರುಕತ್ತಿದೆ ಅನ್ನೋ ತಿಳಿದೆ ಅಲ್ಲಿ ನೋಡಮ್ಮಿ ನೀರು ಹೋಯ್ತಿದೆ ಅಂತ ತೋರಿಸ್ಬಿಟ್ಟೆ ಈ ಕಪಿ ಮುಂಡತದ ರಾತ್ರಿ ಎಲ್ಲ ಕನಸಲ್ಲಿ ನೀರು ಆಗ ಬಂದ್ರೆ ಮೈ ಮೇಲೆ ನಾಗರ ಹೊರದರದಂಗ ಐತೆ ಹೊರದರದಂಗ ಐತೆ ಅಂತ ರಾತ್ರಿ ಎಲ್ಲ ನಿದ್ದೆ ಕೊಡದಳು ಅಲ್ಲಮ್ಮ ಕಿರ್ಬಂತ ನಿಮ್ಮ ಗಂಡನೆ ಪಕ್ಕದಲ್ಲಿ ಇರುವಾಗ ಹಾಗೆ ಯಾಕೆ ಎದುರುಕೊಂಡಿ ಏ ಮಹಾಲಕ್ಷ್ಮಿ ಅವರೇ ಮಧ್ಯರಾತ್ರಿ ಫೋನ್ ಮಾಡಿ ಕರೆಸಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ ಧೈರ್ಯ ಹೇಳ್ತೀನಿ ಹಂಗ ಹೇಳ್ಕಳಿ ಹೇಳ್ಕಳಿ ನೋಡಮ್ಮೆ ನೀ ಏನು ಎದರ್ಕಬೇಡ ಇವತ್ತು ರಾತ್ರಿ ನಾನು ನಿನ್ನ ಜೊತೆಗೆ ಮಲ್ಕತೀನಿ ಆ ಹಾವು ಏನಾದರೂ ಬಂದ್ರೆ ಸಿಗದು ಕೂತ್ಕೆಗೆ ಹಾರ ಮಾಡಕಂಬತೀನಿ ಬನ್ನಿ ಮನಿಕಳವ ರೀ ಮಹಾಲಕ್ಷ್ಮಿ ಅವರೇ ನೀವು ಅವಳ ಜೊತೆ ಮಲ್ಕಂಡ್ರೆ ನಾನು ಎಲ್ಲರಿ ಮಲ್ಕಳಿ ಸೋಫಾ ಮೇಲೆ ಬಿತ್ಕಳಿ रात्री ಶಿವಲಿಂಗಮ್ಮನ ಕಣ್ಣಿಗೆ ಮಾತ್ರ ಪದೇ ಪದೇ ಕಾಣ್ತಾ ಉಂಟು ಶಿವಲಿಂಗಮ್ಮನವರೇ ನಿಜವಾಗಿಯೂ ನೀವು ಹಾವು ನೋಡಿದಿರಾ ಹೇಳೋದ್ನಲ್ಲ ಹಾವು ಹಾಲು ಕುಡಿತಿತ್ತು ಅಂತ ಧೈರ್ಯವಂತರು ಬಿಡಿ ಮಾರೇರೆ ನೀವು ಇಗಳ ಒಂದು ಕೆಲಸ ಮಾಡೋಣ ಹೀಗೆ ಮಾಡುವ ಹೀಗೆ ಮಾಡುವ ಹೇಗೆ ಆಯ್ತು ಕಣ್ಲ ಹಂಗೆ ಮಾಡುಮ್ಮ ಆದ್ರೆ ನೀನು ಹುಷಾರು ಯಾಕಾ ನಮ್ಮಲ್ಲಿ ಏನಾದರೂ ಹೆಣ್ಣು ಆಗಿದ್ರೆ ನಿನ್ನ ಕತ್ತಿಗೆ ಸುತ್ತಕೊಳ್ಳದು ನಮಸ್ಕಾರ ಸ್ವಾಮಿ ನನ್ನ ಹೆಸರು ಆವಾಡ್ಗ ಹೂವಪ್ಪ ಅಂತ ಆದ್ರೆ ಇಲ್ಲಿಂದ ತೋರಿಸ್ಬಿಡಿ ಅಲ್ಲಿ ತೆತ್ಕೊಂಡು ಹೋಗ್ಬಿಡ್ತೀನಿ ಎಂತದ ಬರಲ್ಲ ಹಾವನ್ನು ಯಾರಾದರೂ ಜೇಬಿನಲ್ಲಿ ಇಟ್ಟುಕೊಂಡು ತಿರುಗ್ತಾರ ಮತ್ತ ನಿಮ್ಮ ಜೇಬಿಗೆ ಭಾರ ಇದೆ ನೋಡಿ ಹಾವಪ್ಪನವರೇ ಅಮ್ಮ ನನ್ನ ಹೆಸರು ಆವಾಡ್ಗ ಹೂವಪ್ಪ ಅಂತ ಹಾವು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದ್ರೆ ಶಿವಲಿಂಗಮ್ಮನ ಕಣ್ಣಿಗೆ ಪದೇ ಪದೇ ಕಾಣಿಸ್ತಾ ಇದೆ ಅದು ಇಲ್ಲ ಎಲ್ಲೋ ಇರಬೇಕು ಅಂತ ನಮ್ಮ ಗುಮಾನಿ ನೀವು ಪುಂಗಿ ಓದಿ ಆ ಹಾವನ್ನ ಪತ್ತೆ ಹಚ್ಚಬೇಕು ಸರಿ ಬಿಡಿ मारायरे
ಸಿಗೋದಿಕ್ಕೆ ಅಲ್ಲಿ ನೋಡಿ ಇದೇನ ಸ್ವಾಮಿ ಪುಂಗಿ ಉದ್ರೆ ಹಾವು ಬರ್ತದೆ ಅಂತ ಕೇಳ್ತೀನಿ ಬರೀ ಜಿರಳೆಗಳೇ ಬಂದವೆ ನಿಮ್ ಮನೇಲಿ ಹಾವು ಇದ್ರಲ್ಲ ಬರೋದಕ್ಕೆ ಇರೋದೇ ಬರೀ ಜಿರಳೆಗಳು ಹೊರಗಡೆ ಬರಬೇಕಾಗಿತ್ತು ನಿಮ್ಮ ಮನೇಲಿ ಆವಿಲ್ಲ ಬೇಕಾ ಇನ್ನೊಂದ್ಸರಿ ಊದ್ಲಾ ನೀವು ಊದಿ ಮಾರೇ ಪ್ರಿಪೇರ್ ಮಾಡ್ಕೊಡ್ರಿ ಅಂದ್ರೆ ರೆಡಿಮೇಡ್ ಫುಡ್ ಕೊಡ್ತೀರಲ್ರಿ ಮೇಡಮ್ ಅವ್ರೆ ದಿನ ಬೆಳಗ್ಗೆ ನಮ್ಗೆ ಇದೇ ಕೆಲಸ ನಾವು ಎಷ್ಟು ಅಂತ ಊದಿ ಬಾಯಿ ನೋಡ್ಕೊಳ್ಳೋಣ ಅದಕ್ಕೆ ರೆಕಾರ್ಡ್ ಮಾಡಿಕೊಂಡ್ಬಿಟ್ಟಿದ್ದೀನಿ ಆಕ್ಚುಲಿ ಇಷ್ಟೊತ್ತು ನಾನು ನಿಮ್ಮ ಮನೇಲಿ ಪುಂಗಿ ಊದಿಲ್ಲ ಇದನ್ನೇ ಪ್ಲೇ ಮಾಡಿದ್ದು ಲೋ ಮೀನಾತ ಅಯ್ಯ ಕಪಿ ಮುದವಿ ಅದೆಂತ ಆವಿಡಿ ಅಂತ ಕರ್ಕೊಂಡ್ಬಂದಿದೆ ಅಲ್ಲ ಸ್ವಾಮಿ ಈಗ ನೀವು ಪುಂಗಿ ಪ್ಲೇ ಮಾಡಿ ಸಾಕು ಪಾಸ್ ಮಾಡ್ಕೊ ಹೊರಡಿ ಸರಿ ಸರಿ ಅವೆಷ್ಟವೆ ಅಂತ ಎಣಿಸಿ ಅದ್ ಎಷ್ಟಿದೆ ನಿಮ್ಗೆ ಏನ್ರಿ ಅದನ್ನ ತಕೊಂಡೋಗ್ ಸೇಲ್ ಇಟ್ಟಿರಾ ಮಾರಿದರೆ ಮಾರಿಕೊಳ್ಳಲಿ ಬಿಡಿ ನಮಗೆ ಎಂತ ಆಗ್ಬೇಕು ಸ್ವಾಮಿ ನಾನು ಅದನ್ನ ಮಾರೋದಿಲ್ಲ ಮತ್ತೆ ಎಂತ ಮಾಡ್ತೀಯ ಒಂದ್ ಜಿರ್ಲೆಗೆ 20 ರೂಪಾಯಿ ತರ ಅದನ್ನ ಪೇಮೆಂಟ್ ಸೆಟ್ಲ್ ಮಾಡಿ ಅವನೇ ಹಿಡ್ದಿಲ್ಲ ಅದ ಹೆಂಗಯ್ಯ ಪೇಮೆಂಟ್ ಕೊಡೋದು ಜಿರ್ಲೆ ಸಾಯಿಸಿಲ್ವಾ ಜಿರ್ಲೆಸ್ ಹತ್ರ ನಮ್ಗೇನ್ರಿ ಲಾಭ ನಿಮ್ ಮನೆ ಬಟ್ಟೆ ಪುಸ್ತಕ ಎಲ್ಲ ಕಾಪಾಡ್ದಂಗ ಆಗಿಲ್ವಾ ನೀವು ಔಷಧಿ ಹೊಡೆದ್ರೆ ಅಷ್ಟು ಜಿರ್ಲೆ ಸಾಯ್ತಾ ಇರ್ಲಿಲ್ಲ ಶಿಸ್ತು ಶಿಸ್ತು ಯಾವ ಜಾಸ್ತಿ ಮಾತಾಡ್ತಿದ್ಯಾ ತಗೋ ಸೊಮಕೆ ಹೊಂಟೋಗ್ಬಿಡು ತಗಳಿ ಇದು ನನ್ನ ವಿಸಿಟಿಂಗ್ ಕಾರ್ಡು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹಾವಿದ್ರೆ ಕರಿತೇವೆ ಬಿಡ ಅಲ್ಲಿ ಇದ್ರೂ ಕರೀರಿ ಶಿವಲಿಂಗಮ್ಮ ಎಲ್ಲದೇ ಹಾವು ಮನೆಯೆಲ್ಲ ಪುಂಗಿ ಉದ್ರು ಕಾಣದೇ ಇರೋ ಹಾವು ನಿನ್ ಕಣ್ಣಿಗೆ ಹೆಂಗ್ ಕಾಣ್ತದೆ ಅಡುಗೆ ಮನೇಲಿ ತಿಂಡಿ ತಿಂತದೆ ಆ ಬಟ್ಟೆ ಇದೆ ನಾವು ಕಾಫಿ ಟೈಮ್ಗೆ ತಿಂಡಿ ಟೈಮ್ಗೆ ಬಂದು ತಿನ್ಕ ಕುಡ್ಕ ಹೊಂಟೋಗ್ತದೆ ನೋಡ್ಲ ಅದು ಹೇಗೆ ಒಮ್ಮೆ ನೋಡಿಕೊಂಡು ಬರುವ ಬಾರ್ಲ ನೀನ್ ಮುಂದೆ ಪಡಿಲ್ಲ ಬೇಡವ ಪಟಾರದ ಓನರ್ ಮುಂದೆ ಇರುವಾಗ ನಾವೇನ್ ತರಕ್ಕೆ ಮುಂದಕ್ಕೆ ಅವರೇ ಹೋಗಲಿ ತೊಂದರೆ ಶಿವಲಿಂಗಮ್ಮ ಬಾಮಿ ಹಾ ಹುಡ್ಕುಮ ಯಾಕಮ್ಮ ಹಿಂಗ ಎದ್ರಕಂಡಿಯ ಹಾವಿಲ್ ಎಲ್ಲೂ ಇಲ್ಲ ಇದೆಲ್ಲ ನಿನ್ ಭ್ರಮೆ ಆಟಯ್ಯ ಅವ್ರು ಹೇಳಿದ್ದೆ ನಿಜ ಮಾರೇ ನೀವು ಅವ್ರು ಹೇಳಿದಾಗೆ ಭ್ರಮೆಯಲ್ಲೇ ನೋಡಿರ್ಬೇಕು ಮತ್ತೆ ನೀವು ಎಂತದಕ್ಕೆ ಹುಡುಕೋದು ಇವ್ಳಿಗೆ ಅದು ಯಾಕೆ ಅವನ್ ಭೂತ ಮೆಟ್ಕತ್ತೋ ಆ ದೇವ್ರಿಗೆ ಗೊತ್ತು ಒಂದ್ ಕೆಲಸ ಮಾಡುಮ ಅದೇನು ಹೇಳಿ ಎಷ್ಟು ಮಾಡುಮ ಸರಿ ಕರ್ಸಿ ಫೋನ್ ಕೊಡಿ ಆಗಲಿ ಹಲೋ ರಂಗನಾಥ್ ಜೋಯಿಸ್ರ ಮನೆಯಲ್ಲಿ ಯಾರು ಇದ್ದೀರಾ ಹಾಗೆ ಸತ್ತೋಗಿದ್ದೀರಾ ರೀ ಜೋಯಿಸ್ರೆ ಬರ್ತಿದ್ದಂಗೆ ಅಪಶಕ್ನ ನುಡಿತಿರಲ್ರಿ ನಾವ್ ಮನೆಗ್ ಬಂದಾಗ ಯಾರು ಕಾಣಿಸ್ಲಿಲ್ವಲ್ಲ ಹಾವಿಗೆ ಕಟ್ ಎಗದ್ ಬಿದ್ದೋದ್ರೋ ಏನೋ ಅನ್ಕೊಂಡ್ಬಿಟ್ಟೆ ವಿಷಯ ಈಗ ಯಾರಿಗೆ ಹಾವು ಕಾಣಿಸ್ತಾ ಇರೋದು ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಮಲ್ಲಗ್ರಾಮ್ ಇಟ್ಕೊಂಡ್ರೆ ಇವಳಿಗೇನೆ ಕಣ್ ಮುಟ್ಟಾಗಲ್ಲ ಹಾವು ಹಾವು ಅಂತ ಬಡ್ಕತ್ತದೆ ಪ್ಯಾಕ್ರಮ್ ಮುಂಡತ್ತದು ನೋಡಮ್ಮ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ನಿನಗೆ ಹಾವು ಎಲ್ಲಿ ಕಾಣ್ತು ಹಾವು ಕಂಡಾಗ ನೀನು ಯಾವ ಬಣ್ಣದ ಬಟ್ಟೆ ತೊಟ್ಕೊಂಡಿದ್ದೆ ತಲೆ ಯಾವ ಕಡೆ ಬಾಚ್ಕೊಂಡಿದ್ದೆ ಮುಖನ ಯಾವ ದಿಕ್ಕಿಗೆ ಹಾಕಿ ನಿಂತ್ಕೊಂಡಿದ್ದೆ ಸ್ವಲ್ಪ ಹೇಳಮ್ಮ ಸ್ಟಾಪ್ ಜೋಯಿಸರೆ ನೀವೆಂಥದಕ್ಕೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಬಂದದ್ದ ಅಲ್ಲ ಎನ್ಕ್ವೈರಿ ಮಾಡಲಿಕ್ಕೆ ಬಂದ ಹಾಗಲ್ಲ ಕಣೆಯ ಆಕೆಯ ರಾಶಿ ಕುಂಡಲಿನಲ್ಲಿ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹ ಕುಕ್ಕುರು ಬಡದಿದೆ ಅಂತ ನಾನು ನೋಡಿ ನೀವು ಅವಳು ಏನು ತೊಂದರೆ ಆಗಿದೆ ಅಂತ ಹೇಳಿದ್ರೆ ತಾನೇ ಪರಿಹಾರ ಸೂಚಿಸ್ಬೋದು ಸರಿ ಹೇಳ್ತೀನಿ ಕೇಳಿ ಇಷ್ಟ ಆಯ್ತು ಎಲ್ಲಮ್ಮ ಸ್ವಲ್ಪ ಕೈ ಕೊಡಮ್ಮ ಸರ್ಪ ದೋಷ ಇದೆ ಶನಿ ಮನೆಯಲ್ಲಿ ರಾಹು ಕೇತು ಒಟ್ಟಿಗೆ ಆಟ ಕಾಯಿಸ್ಕೊಂಡ್ಬಿಟ್ಟಿದಾರೆ ಸ್ವಾಮಿ ಹಂಗಾರೆ ಇದಕ್ಕೇನು ಪರಿಹಾರನೇ ಇಲ್ವಾ ಯಾಕಯ್ಯ ಇಲ್ಲ ಮಳೆಯಲ್ಲಿ ನೆಂದಾಗ ಶೀತ ಆಗುತ್ತೆ ಟ್ಯಾಬ್ಲೆಟ್ ತೊಗೊಂಡಾಗ ವಾಸಿ ಆಗುತ್ತೆ ಇದಕ್ಕೆ ಯಾವ ಟ್ಯಾಬ್ಲೆಟ್ ತಗೋಬೇಕು ಇದು ಟ್ಯಾಬ್ಲೆಟ್ ಇಂದ ವಾಸಿ ಆಗೋದಲ್ಲಮ್ಮ ಅದನ್ನ ನೀವೇ ಅಲ್ವಾ ಹೇಳಿದ್ದು ನಾನು ಉದಾಹರಣೆ ಕೊಟ್ಟೆ ಅಷ್ಟೇ ಕಣಮ್ಮ ಹಾಗಂತ ನನ್ನ ಬಾಯಿಗೆ ನಾನೇ ಮಣ್ಣು ಹಾಕೊಂಡ್ಬಿಡ್ಲ ನೋಡಿ ಈ ಸರ್ಪ ದೋಷ ಪರಿಹಾರಕ್ಕೆ ನೀವು ಘಾಟಿಗೋ ಕುಕ್ಕೆಗೋ ಹೋಗಿ ಸರ್ಪ ಸಂಸ್ಕಾರ ಮಾಡಬೇಕು ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತೆ ಹಾಗಾಗಿ ನಿಮ್ಮಲ್ಲೇ ಸರ್ಪ ಸಂಸ್ಕಾರ ಮಾಡ್ಬಿಡೋಣ ನೋಡಮ್ಮ ಆ ಪೂಜೆಗೆ ನಿಮ್ ತಂದೆ ತಾಯಿ ಬರಬೇಕು ಎಂತ ಮಾತಾಡ್ತೀರಿ ಮಾರಾಯ್ರೆ ಸರ್ಪ ದೋಷ ಇರೋದು ಅವರಿಗೆ ಅವರ ತಂದೆ ತಾಯಿ ಅಂತದಕ್ಕೆ ಬರೋದು ನೋಡ್ರಿ ರಾಯ್ರೆ ಈಕೆಯ ಪೂರ್ವಜರ ಕರ್ಮ ಫಲದಿಂದ ಈಕೆಗೆ ಸರ್ಪ ದೋಷ ಬಂದಿದೆ ಅದು ನಿವಾರಣೆ ಆಗ್ಬೇಕು ಅಂದ್ರೆ ಅವ್ರ ಅಪ್ಪ ಅಮ್ಮ ಇರ್ಲೇಬೇಕು ಅಪ್ಪ ಅಮ್ಮ ಇಬ್ರೆ ಸಾಕ ಅಜ್ಜಿ ತಾತ ಬೇಡವಾ ಅವ್ರ ಯಾರು ಬೇಡಮ್ಮ ಆದ್ರೆ 9 ಗ್ರಾಮಿನ ಬಂಗಾರದ ನಾಗರ ವಿಗ್ರಹ ಬೇಕು ನೋಡು ಜಾಸ್ತಿ ಇದ್ರು ಪರವಾಗಿಲ್ಲ ಕಡಿಮೆ ಆಗಬಾರ್ದು ಅದ್ಯಾಕೆ ನವಗ್ರಹಗಳಿಗೆ 11 ಗ್ರಾಮ್ ಆದ್ರೂ ಬೇಡವೇನಮ್ಮ ಕಡಿಮೆ ಆಗ್ಬಿಟ್ರೆ ಗ್ರಹಗಳಿಗೆ ಸಿಟ್ಟು ಬರಲ್ವೇ ಅದನ್ನ ತರಿಸ್ಬೋದು ಆದ್ರೆ ಇವ್ರ ಅಪ್ಪ ಅಮ್ಮ ಊರಲ್ಲಿ ಇದಾರಲ್ರಿ ಫೋನ್ ಮಾಡಿ ಕರ್ಸಮ್ಮ ಹಲೋ ಅಪ್ಪಯ್ಯ
ಆಗದೆ. ಏನಂತಮ್ಮಿ, ಮಳೆ ಇಲ್ದೆ ಬೆಳೆ ಇಲ್ದೆ ಭೂಮಿ ಬರಡಾಗದೆ ಪೂಜೆ ಅಂತ ಪೂಜೆ ಮಾಡ್ಕೊಂಡ್ ಸಾಯಿ ಅಂದ. ನೋಡ್ದನೆ ಅಮ್ಮಿ, ಕುತ್ಕೇಳಿ ತಳ್ಳಿದ್ರು ಅಪ್ಪನ ಮನೆ ಅಪ್ಪನ ಮನೆ ಅಂತ ಹೋಗಿ ಕೂತ್ಕೊತಿದ್ದೆ. ಹೆಂಗಂದ ಈಗ? ತೊಂದ್ರೆ ಇಲ್ಲ, ಪ್ಯಾಕೇಜ್ ಡೀಲ್ ನನಗೆ ಕೊಟ್ಬಿಡಿ, ಡೂಪ್ಲಿಕೇಟ್ ಅಪ್ಪ ಅಮ್ಮ ನಾನೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೂರೆ, ಅವ್ರಿಗೆ ದಿನಗೂಲಿ ಅಂತ 500 ಓಡಾಡಕ್ಕೆ ಖರ್ಚಿಗೆ ಅಂತ 150 ತಂದೆ ತಾಯಿ ಅಂತ ಸ್ವೀಕರಿಸೋಕ್ ಮುಂಚೆ ಮಾತ್ರ ಪಿತೃಕರ್ಣ ಪೂಜೆ ಅಂತ ಒಂದು ಮಾಡಿಸ್ತೀನಿ. ಅದಕ್ಕೆ ಪೂಜೆ ಖರ್ಚು 750 ದಕ್ಷಿಣೆ 1000 ಎಲ್ಲ ಸೇರಿ 4051 ರೂಪಾಯಿ ಆಗುತ್ತೆ. 51 ರೂಪಾಯಿ TDS ಕಟ್ ಮಾಡಿ 4000 ರೂಪಾಯಿ ಕೊಟ್ಬಿಡಿ. ರೇ ಸ್ವಾಮಿ, ನಿಮ್ ತವ ಸರ್ಪ ಸಂಸ್ಕಾರ ಮಾಡ್ಸೋ ಅಷ್ಟರಲ್ಲಿ ನನ್ನ ಸಂಸ್ಕಾರ ಹತ್ರಕ್ಕೆ ಬಂದ್ಬಿಡ್ತದೆ ಅಷ್ಟೇ. ಅದನ್ನು ಮಾಡ್ಸೋಣ ಬಿಡಿ. ನೋಡಿ, ದೋಷ ಪರಿಹಾರ ಆಗ್ಬೇಕು ಅಂದ್ರೆ ಇದಿಷ್ಟು ಪೂಜೆ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ಕಾಟ ಜಾಸ್ತಿ ಆಗುತ್ತೆ. ಶಿವಲಿಂಗಪ್ಪನವ್ರೆ, ನೀವು ಪೂಜೆಗೆ ತಯಾರಿ ಮಾಡ್ಕೊಳ್ಳಿ, ಆ ಬಂಗಾರದ ವಿಗ್ರಹನ ನಾ ತಗೊಂಡ್ಬಂದ್ ಕೊಟ್ಟೇನು. ಶಿವಲಿಂಗಪ್ಪ, ಶಿವಲಿಂಗಪ್ಪ. ಓಹೋ, ರಂಗನಾಥ್ ಜೋಯಿಸ್ರು, ಇದೇ ನಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ರಿ? ತಿರ್ಗಾ ಪೂಜೆ ಐಟಮ್ ಏನಾದ್ರು ಹೇಳಕ್ ಬಂದ್ರ? ಹಂಗೇನಿಲ್ಲ ಅಪ್ಪ, ಪ್ಯಾಕೇಜ್ ಇಲ್ಲಲ್ಲ, ಅಪ್ಪ ಅಮ್ಮನ ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ, ಕರ್ಕೊಂಬಂದಿದ್ದೀನಿ ನೋಡು. ಹಂಗಾರೆ ಇವ್ರಿಗೆ ಇಂಡ್ರಮ್ಳು ಹೆಂಡ್ರವಳ? ಆಗಲ್ಲಮ್ಮ, ಬೆಳಿಗ್ಗೆ ನಾನು ಹೇಳಿರ್ಲಿಲ್ಲಮ್ಮ ನೀನು ಡೂಪ್ಲಿಕೇಟ್ ಅಪ್ಪ ಅಮ್ಮನ ಕರ್ಕೊಂಬರ್ತೀನಿ ಅಂತ. ಇವರು ನಿಮ್ಮ ಅಪ್ಪ ಕೈ ಕೊಡ್ತಾನೆ ತಂಬಿ, ಅವರು ನಿಮ್ಮ ಅಮ್ಮ ಎಸ್ಕೆ ಪ್ರಾಣಿ. ಇದೇನ್ರಿ, ಹೆಸರುಗಳು ಇಷ್ಟೊಂದು ವಿಚಿತ್ರವಾಗಿವೆ. ಅಯ್ಯೋ, ಪೂಜೆಗೆ ಹೆಸರು ಬಳಸಲ್ಲಮ್ಮ, ಇವರಪ್ಪ ಅಮ್ಮನ ಹೆಸರು ಬಳಸ್ತೀನಿ. ಅಯ್ಯೋ 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 ಅಯ್ಯೋ, ಯಾಕವ ಮಗಳೇ ಈ ಪಾರ್ಟಿ ಸರ್ಗೋಗಿದ್ಯಲ್ಲ, ಯಾಕೆ ನಮ್ ಮಳಿ ಅಂದ್ರು ಸರಿಯಾಗಿ ನೋಡ್ಕೊತಿಲ್ವ ನಿನ್ನ? ಅವಳ ನಾನ್ ನೋಡ್ಕಲ್ದ ಇನ್ಯಾವ ನಮ್ಮ ನೋಡ್ಕೊತಾನೆ, ಸುಮ್ಮನೆ ನಿಂತ್ಕೊಳ್ಳಮ್ಮ. ಕೋಪ ಯಾಕೆ ಮಾಡ್ಕೊತೇಳಿ ಅಂದ್ರೆ, ಅಮ್ಮ ಮಗಳು ಏನೋ ಕಷ್ಟ ಸುಖ ಮಾತಾಡ್ಕೊಳ್ಳಿ ಬಿಡಿ, ನೀವೊಬ್ರು ಬಾಕಿ ಆಗಿದ್ರೆ ನೋಡಿ. ರಂಗನಾಥ ಜೋಯಿಸ್ತಾರೆ, ವಿಜಯ ಹೇಳಿ ಮಾರ, ಇವರು ಯಾವ ನಾಟಕದ ಕಂಪನಿ? ನಾಟಕದ ಕಂಪನಿ ಅವ್ರು ಅಲ್ಲ ರಾಯರೇ, ಆಕ್ಟಿಂಗ್ ಕ್ಲಾಸ್ ಟೀಚರ್ಸ್. ಟೀಚರ್ಸ್ ಗಳನ್ನೇ ಕರೆದುಕೊಂಡು ಬಂದಿರಾ? ಪೂಜೆ ಇರೋದು ಭಾನುವಾರ, ಇವತ್ತೇ ಕರ್ಕೊಂಡು ಬಂದ್ರಿ? ರಿಹರ್ಸಲ್ ಇಲ್ಲದೆ ಆಕ್ಟ್ ಮಾಡಕ್ ಆಗಲ್ಲ, ಅದಕ್ಕೆ 2 ದಿನ ಮೊದಲು ಬಂದ್ವಿ. ರೇ, ನೀವು ರಿಹರ್ಸಲ್ ಎಷ್ಟು ದಿನ ಬೇಕಾದ್ರೂ ಮಾಡ್ಕೊಳ್ಳಿ, ಆದ್ರೆ ಪೇಮೆಂಟ್ ಪೂಜೆ ದಿನ ಮಾತ್ರ ಕೊಡೋದು. ಯಾಕಪ್ಪ ಹಂಗ್ ಮಾತಾಡ್ತೀಯ? ಅಪ್ಪ ಅಮ್ಮ ಅಂದ್ಮೇಲೆ 2 ದಿನ ಮುಂಚೆ ಬರಬೇಕು, ಅವಳ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು, ಅವಳು ಪ್ರೀತಿನ ಗಳಿಸ್ಕೋಬೇಕು, ತುಂಬು ಹೃದಯದಿಂದ ಆಶೀರ್ವಾದ ಮಾಡಬೇಕು, ಆಗ ತಾನೆ ಅವಳ ಸರ್ಪದೋಷ ನೀರಿನಲ್ಲಿ ಕರಗೋದು ಹುಣಸೆ ಅಂತಾರೆ ಕರಗೋದು. ನೋಡಯ್ಯ, ದುಡ್ಡಿನ ಲೆಕ್ಕಾಚಾರ ಹಾಕುವಂಗಿದ್ರೆ ಬೇರೆಯವ್ರನ್ನ ಕರೆಸಿ ಸರ್ಪ ಸಂಸ್ಕಾರ ಮಾಡಿಸ್ಕೋ. ಹಂಗಲ್ಲ ಮಾಡ್ಬೇಡಿ, 2 ದಿನ ಮೊದ್ಲಾಕೆ ಪೂಜೆ ಆದ್ಮೇಲೆ ಬೇಕಾದ್ರೆ 2 ದಿನ ಇಲ್ಲೇ ಇರ್ಲಿ. ದುಡ್ಡ್ಯಾರು ನಿಮ್ಮ ಅಪ್ಪ ಕೊಟ್ಟನೇ? ನಮ್ಮಪ್ಪ ಯಾವ ಕೊಡ್ಬೇಕು, ಈ ನನ್ನಪ್ಪ ಅಮ್ಮಂಗೆ ನೀವೇ ಕೊಡಿ. ಮುತ್ತಿನಂತ ಮಾತಾಡದೆ ಮಗಳೇ, ಅಳಿಯಂದ್ರು ಇಷ್ಟೊಂದು ಜಿಪ್ಪುಂಡ್ರು ಅಂತ ಗೊತ್ತಿರ್ಲಿಲ್ಲ. ಯಾವ ಸುಮ್ಮನೆ ನಿಂತ್ಕೊಳ್ಳ, ಅಳಿಯಂದ್ರು ಅಂತ ಅಳಿಯಂದ್ರು, ಏನ್ ನಿನ್ ಮಗಳು ಕೊಟ್ಟಿದ್ದ? ನಿಮಗೆ ಮಗಳುಂಟು ಮಾರಲೆ, ಇಷ್ಟು ವಯಸ್ಸು? 3 ವರ್ಷ ಅಂತೆ ಮಾರಾಯ್ರೆ, ನೀವು ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ. ಶಿವಲಿಂಗಪ್ಪ, ಪೂಜೆ ಮಾಡಿಸ್ತಿರೋದು ಒಳ್ಳೇದಾಗ್ಲಿ ಅಂತ ತಾನೆ, ದುಡ್ಡು ಯಾಕೆ ಹಿಂಗೆ ಕಿತ್ತಾಡಿರಿ? ರಂಗನಾಥ್ ಜೋಯಿಸ್ರೆ, ಪೂಜೆ ಚೆನ್ನಾಗಾಗ್ಬೇಕು, ಸರ್ಪದೋಷ ನಿವಾರಣೆ ಆಗ್ಬೇಕು, ಅವ್ರ 2 ದಿನ ಪೇಮೆಂಟ್ ನಾ ನಾನು ಕೊಡ್ತೀನಿ. ದೊಡ್ಡ ಮನ್ಸಾಡ ಮಾತು ಅಂದ್ರೆ ಇದು ತಗೊಳ್ಳಿ, ಇದೇ ಪೂಜೆ ಐಟಮ್? ಅಲ್ಲ, ದಿನ ಇವರಿಬ್ರು ಏನ್ ಆಹಾರ ತಗೋತಾರೆ ಅನ್ನೋ ಪಟ್ಟಿ, ಅದ್ರ ಪ್ರಕಾರನೇ ಮಾಡಿ ಹಾಕಿ. ನನ್ಗೆ ಬರೀ ಮೃದು ಪದಾರ್ಥ ಮಾತ್ರ ಮಾಡಿ ಹಾಕಿ, ಯಾಕೆಂದ್ರೆ ಗಟ್ಟಿ ಪದಾರ್ಥ ತಿನ್ಬೇಡಿ ಅಂತ ಡಾಕ್ಟ್ರು ಹೇಳ್ಬಿಟ್ಟಿದ್ದಾರೆ. ನನಗೆ ಸ್ವಲ್ಪ ಕುರುಕುಳು ತಿಂಡಿನೇ ಜಾಸ್ತಿ ಮಾಡ್ಕೊಡಿ, ಇದೇನ್ ಡಾಕ್ಟ್ರ್ ಹೇಳಿದಲ್ಲ ನಾನೇ ಹೇಳ್ತಾ ಇದ್ದೀನಿ. ನೀವೇನ್ ಪಾಪ ಪರಿಹಾರ ಮಾಡಕ್ ಬಂದಿದಾರ್ಯೋ, ಇಲ್ಲ ಉಂಡ್ಕೊಂಡು ಹೋಗಕ್ ಬಂದಿದಾರ್ಯೋ? ಉಂಡು ಕೊಂಡು ಹೋಗಿ ಬಂದಿದೀವಿ. ನೀವೇನ್ ಗಾಬರಿ ಆಗ್ಬಿಡಿ, ಉಂಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾಳೆ ಅಷ್ಟೇ. ಮಿಸ್ಟರ್ ಶಿವಲಿಂಗಪ್ಪ, ಇದೆಲ್ಲವನ್ನು ನೋಡ್ತಾ ಇದ್ದಾರೆ, ನೀವು ಮೊದಲು ಹೇಳಿದ್ದೆ ನಿಜ ಅನಿಸ್ತದೆ. ನಾನೆಲ್ಲ ಹೇಳಿದ್ದೆ, ಸರ್ಪ ಸಂಸ್ಕಾರ ಮುಗಿದ ಕೂಡಲೇ ನಿಮ್ಮ ಸಂಸ್ಕಾರ. ಅನ್ಬಿಡ, ಸೋಮಕ್ಕೆ ಶಿವಲಿಂಗಪ್ಪ ಅನ್ನೋ ಸಾಕು. ಅಯ್ಯಯ್ಯ, ಅದೇನ್ ಮುಗಿಂತಿದ್ದೀರ ಕೋಪ ಅಂತೀನಿ, ನನ್ ಮಗಳು ಅದ್ ಹ್ಯಾಕ್ ಸಂಸಾರ ಮಾಡ್ತಾಳೆ ನಿನ್ ಜೊತೆ, ನಾ ಬೇರೆ ಕಾಣೆ. ಅದ್ ಹೆಂಗ್ ಸಂಸಾರ ಮಾಡ್ಬೇಕು ಅಂತ ನನ್ನ ಹೆಂಡತಿಗೆ ಚೆನ್ನಾಗ್ ಗೊತ್ತು, ಒಂದ್ ವಿಷಯ ಹೇಳು. ಅತ್ತೇನ ಏಕವಚನದಲ್ಲಿ ಮಾತಾಡಿಸ್ತೀರಾ? ಅಂತವು ಸಾಕಷ್ಟು ವಚನಗಳಿಲ್ಲ, ನಾ ಮಾತಾಡದೆ ಹಿಂಗೆ. ಸರಿ, ಇಲ್ಲಿಷ್ಟೆಲ್ಲ ತಂದ್ಕೊಡು. ಸೇಬು 2 ಕೆಜಿ, ಕಿತ್ತಣ್ಣಿ 2 ಕೆಜಿ, ಮೂಸಂಬಿ 2 ಕೆಜಿ, ದಾಳಿಂಬೆ 2 ಕೆಜಿ, ದ್ರಾಕ್ಷಿ 2 ಕೆಜಿ, ಬಾಳೆಹಣ್ಣು 2 ಕೆಜಿ, ಮಾವಿನಕಾಯಿ 2 ಕೆಜಿ. ನಮ್ಮಲ್ಲಿ ಏನಾದ್ರೂ ಬಿಳಿ ಆನೆ ಸಾಕ್ಬಿಟ್ಟಿದಾವ? ಇಷ್ಟು ಸಾಕ? ಬೇಕಾದ್ರೆ ನಾಳೆ ಇನ್ನು ದೊಡ್ಡ ಲಿಸ್ಟ್ ಕೊಡ್ತೀನಿ. ಹೌದು, ನೀ ಕೇಳಿ ಕೇಳಿದಲ್ಲ, ತಂದ್ಕೊಡಕ್ಕೆ ನಮ್ಮಲ್ಲಿ ದುಡ್ಡು ಗಿಡ ಇಟ್ಟಿಲ್ಲ. ಜೋಯಿಸ್ರು ಫೋನ್ ಮಾಡ್ಲ? ಬೇಡ ಬಿಡಮ್ಮ, ತಂದ್ಕೊಡ್ತೀನಿ. ಶಿವಲಿಂಗಮ್ಮ, ಏನು ಹೇಳಿ? ಒಂದು ಲೋಟ ಬಿಸಿನೀರು ತಗೊಂಬಮ್ಮ. ಓಹ್, ಏನು ಅವ್ರ ಕೈಲಿ ಭಾರಿ ಸೇವೆ ಮಾಡಿಸ್ಕೊಳ್ತಾರೆ ಆಗಿದೆ. ಸಿಕ್ಕಿರೋ ಅವಕಾಶ ಬಿಡಕ್ಕಾಗುತ್ತಾ? ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ, ಆದರೆ ಸೇವೆ ಮಾಡಿಸ್ಕೊಳ್ಳೋದ್ರಲ್ಲಿ ಬಂದಿರೋ ಕೆಲಸ ಮರಿಬೇಡಿ. ಬಂದಿರೋದು ಅದಕ್ಕೆ, ಅದನ್ನು ಮರಿತೀನಾ? ಸರಿ, ಬೆಳಗ್ಗೆ ಬೇಗ ಎದ್ದು ಹೊರಡಬೇಕು, ಗೊರಕೆ ಹೊಡಿತಾ ಮಲ್ಕೊಂಬಿಡ್ಬೇಡಿ. ನಿದ್ದೆ ಮಾಡಿರ್ತಾನೆ ಗೊರಕೆ ಹೊಡೆಯೋದು? ಯಾಕೋ ಕಾಲು ತುಂಬ
ತುಂಬಾ ನೋಯ್ತಾ ಇದೆ ಕಣೆ. ಹೌದಾ? ಇದಳಲ್ಲ ಅವಳು ಸೇವೆ ಮಾಡಿಸ್ಕೊಳ್ಳಿ. ಪಂಚರಂಗಿ ಪಾಪ. ಆ ಬನ್ನಿ ಬನ್ನಿ ಊಟ ಮಾಡುಮ. ಒಂದ್ ನಿಮಿಷ ಹೇಳಿ ರಂಗನಾಯ್ ಜೋಶ್ರೇ. ಆಯ್ತು ಬಿಡಿ ಹಂಗೆ ಮಾಡ್ತೀವಿ. नागर विग्रह हाला ने वतर पूजे शुरू मारे वयसल ऊट अद्याम स्वल्प बेडम्म विषय कटे तुम विषय ಅದೇ ಇವ್ರು ಹೇಳಿದ್ಲಲ್ಲ 1/2 ಕೆಜಿ ಅಕ್ಕಿ ಅನ್ನ ತಿಂದ್ರಿ ಅಂತ ಅದಕ್ಕೆ ಪಾಪ ಬೇಜಾರ್ ಮಾಡ್ಕೊಂಡಿದ್ರು ಅಯ್ಯ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡಿರಾ ಬನ್ನಿ ವಾಸಿ ಉಣ್ಣೋರಂತೆ ಇಲ್ಲಮ್ಮ ಇಷ್ಟು ಪ್ರೀತಿ ಇದ್ರೆ ಸಾಕು ಸ್ವಲ್ಪ ಕಲ್ಸಿರೋ ಗೋಧಿ ಹಿಟ್ಟಿದ್ರೆ ಕೊಟ್ಬಿಡು ಗೋಧಿ ಹಿಟ್ಟಾ ಯಾಕೆ ನನಗೆ ಹಸಿವಾದಾಗ ತಿನ್ನಕ್ಕೆ ಹಸಿವಾದಾಗ ನಂತವ ಹೇಳಿ ಚಪಾತಿ ಮಾಡ್ಕೊಟ್ಟೆನು ಬೇಡಮ್ಮ ಮಧ್ಯರಾತ್ರಿ ಹಸಿವಾದ್ರೆ ಹಸಿ ಹಿಟ್ಟೆ ತಿನ್ನಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ತತ್ತಿನಿರಿ ಕೊರಗಜ್ಜ ಒಬ್ಬೊಬ್ಬರಿಗೆ ಒಂದೊಂದು ನಮನೆಯ ತೊಂದರೆ ನಿಮಗೆಲ್ಲ ಮೊಲಗ್ರ ಹೇ ನಿಮ್ಮ ಮನೆಯ ಸಮಸ್ಯೆಯಿಂದ ನನಗೆ ಒಂದು ಫ್ಲವರ್ ಕೂಡ ನೋಡಲಿಕ್ಕೆ ಸಿಕ್ಕುದಿಲ್ಲಲ್ಲ ಮಾರೆ ಧೀಮ್ ಕಿಟ್ಟತ ತೋಂತ ಕಿಟ್ಟತ ಕದಿನ ಧೀಮ್ ಕಿಟ್ಟತ ತೋಂತ ಕಿಟ್ಟತ ಕದಿನ ಬೇಡ ನನಗೆ ಫ್ಲವರ್ ಬೇಡ ಮಾರೆ ತಕಳಿ ಇಷ್ಟ ಸಾಕಾ ಆ ಸಾಕ್ ಬಿಡಮ್ಮ ಅದನ್ನ ಯಾಕೆ ಜೇಬಲ್ಲಿ ಇಟ್ಕೊಂಡ್ರಿ ಮಧ್ಯರಾತ್ರಿ ರಶ್ವಾದಾಗ ತಕ್ಷಣ ಕೈಗೆ ಸಿಕ್ಕಬೇಕಲ್ಲಮ್ಮ ಮಹಾಲಕ್ಷ್ಮಿ ಯವಿ 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 ಜೋಡಿ ಬಹಳ ಪಸಂದಾಗಿದೆ ದೃಷ್ಟಿಗಿಷ್ಟೇ ಆಗ್ಬಿಟ್ಟಿತ್ತು ಶಿವಲಿಂಗಪ್ಪ ಎಲ್ಲ ರೆಡಿ ಇದ್ಯಾ ಎಲ್ಲ ರೆಡಿ ಇದೆ ನೀವೇನೇನ್ ಕೇಳ್ತಿರೋ ಅದನ್ನ ನಾವು ಕೊಡ್ತೀವಿ ಅಪ್ಪ ಅಮ್ಮಯಲ್ಲಿ ವತರನೆ ಜಾಗಿಂಗ್ ಅಂತ ಓದು ತಕರಮುಂಡತವು ಇನ್ನು ಬಂದಿಲ್ಲ ಬರ್ಲಿ ಬರ್ಲಿ ನಿಧಾನಕ್ಕೆ ಬರ್ಲಿ ಸರ್ಪ ಸಂಸ್ಕಾರದ ಹೊತ್ತಿಗೆ ಬಂದ್ರೆ ಸರಿ ನಿನ್ನೆ ರಾತ್ರಿ ಬಂಗಾರದ ನಾಗರ ವಿಗ್ರಹನ ಹಾಲಲ್ಲಿ ನಿಂಚಿಡ ಕೇಳಿದ್ನಲ್ಲ ಇಲ್ಲಿ ತತ್ತಿನಿರಿ ಓಯ್ ಜೋಯಿ ಸರ್ ಮಂತ್ರ ಸ್ವಲ್ಪ ಚೆನ್ನಾಗಿ ಹೇಳಿ ಆಯ್ತಾ ನಿಮ್ಮ ಮಂತ್ರವನ್ನು ಕೇಳಿ ಆ ಸರ್ಪದೋಷ ಶಿವಲಿಂಗಮ್ಮನನ್ನ ಅಷ್ಟೇ ಅಲ್ಲ ನಮ್ಮ ವಸ್ತಾರವನ್ನ ಬಿಟ್ಟು ದೂರ ಹೋಗಬೇಕು ಅದಕ್ಕೆ ರೆಡಿಯಾಗಿ ಬಂದಿದ್ದೀನಿ ರೇ ಇಲ್ಲಿ ನೋಡಿ ಎಂತ ಅವಸ್ಥೆ ಮಾರಾರೆ ಇದು ಮಂತ್ರ ಬಾಯಲ್ಲಿ ಹೇಳುವುದನ್ನು ಬಿಟ್ಟು ಮೊಬೈಲ್ ನಲ್ಲಿ ಪ್ಲೇ ಮಾಡೋದಾ ಇದನ್ನ ಗಂಟ್ಲಾರ್ಕೊಂಡು ಬಾಯಲ್ಲೇ ಹೇಳಿರೋದು ಮೊಬೈಲ್ ಬಂದಾಗಿಂದ ಮಾತಾಡೋಕ್ಕಿಂತ ಹೆಚ್ಚಾಗಿ ಇಂಥ ಕೆಲಸಗಳಿಗೆ ಉಪಯೋಗ ಬಂದಿದೆ ಬಂಗಾರ ಸರ್ಪ ಹೇಳ್ರಿ ಅದರಗೆ ಇತ್ತಲ್ಲ ಏನು ನೀನೆ ಇದರಲ್ಲಿ ಕರೆಕ್ಟ್ ಆರ ಗೋಧಿ ಹಿಟ್ಟು ನೀವೇ ಹೇಳಿದ್ರಲ್ಲ ಸ್ವಾಮಿ ನಿಮ್ಮ ದೋಷ ಎಲ್ಲ ನೀರಲ್ಲಿ ಕರಗೋಗಿರೋ ಹುಣಸೆ ಅಂತ ಆಗೋಯ್ತಿದೆ ಅಂತ ಒಳಗಡೆ ಕರಗೋಗಿರ್ಬೇಕು ನೋಡಿ ರೇ ನಾನು ಹೇಳಿದ್ದು ದೋಷ ಕರಗುತ್ತೆ ಅಂತ ಸರ್ಪನಲ್ಲ ಮತ್ತೆ ಏನ್ರಿ ಮಾಡೋದು ಬಂಗಾರ ಸರ್ಪನೇ ಇಲ್ಲ ಅಂದ್ರೆ ಸರ್ಪ ಸಂಸ್ಕಾರ ಹೆಂಗ್ರಿ ಆಗುತ್ತೆ ಸ್ವಾಮಿ ರೆನ್ನ ಜೋಯಿಸ್ರೆ ನಮ್ಮನ್ನ ಕ್ಷಮಿಸಿಬಿಡಿ ಅಯ್ಯೋ ಲೇಟ್ ಆಗಿ ಬಂದಿದ್ದಕ್ಕೆ ಯಾಕಪ್ಪ ಕ್ಷಮಿಸಬೇಕು ಇಲ್ಲಿ ಪೂಜೆಗೆ ಬಂಗಾರ ವಿಗ್ರಹನೇ ಇಲ್ಲ ನಾವು ಲೇಟ್ ಆಗಿ ಬಂದು ಕ್ಷಮೆ ಕೇಳ್ತಾ ಇಲ್ಲ ಆಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ವಿ ಅದಕ್ಕೆ ಕ್ಷಮೆ ಕೇಳ್ತಾ ಇದೀವಿ ಹೇ ಮಣ್ಣು ತಿನ್ನೋ ಕೆಲಸವ ಎಂತ ಮಾರಾರ ಅದು ಅದೇನಾಯ್ತು ಅಂದ್ರೆ ಚೆನ್ನಾಗಿದೆ ಬಂದು ಇದರಲ್ಲಿ ವಿಗ್ರಹ ಇದೆಯೋ ಇಲ್ವ ಅಂತ ನೋಡ್ಬಿಟ್ರೆ ಅದಕ್ಕೆ ಅಲ್ವಾ ನಾ ಗೋಧಿ ಟೀಸ್ಕೊಂಡಿದ್ದು ತಗೊಳ್ಳಿ ನಿಮ್ಮ ವಿಗ್ರಹನ ದಯವಿಟ್ಟು ನಮ್ಗೆ ಕ್ಷಮಿಸಿ ನಮಗೆ ಬರಬೇಕಾಗಿರೋ ಪೇಮೆಂಟ್ ಕೊಟ್ಬಿಡಿ ನಾವು ತಗೊಂಡು ಹೋಗ್ಬಿಡ್ತೀವಿ ನೀನ್ ಯಾಕೆ ಹೆದರ್ಕೋತೀಯ ತಪ್ಪಿರೋದೆ ತಪ್ಪು ಮಾಡಕ್ಕೆ ಸರಿ ಇರೋದೆ ಅದನ್ನ ಸರಿಪಡಿಸಕ್ಕೆ ನೀನು ಮಾಡಿರೋ ತಪ್ಪನ್ನ ಒಪ್ಪಿಕೊಂಡು ಬಂಗಾರದ ವಿಗ್ರಹನ ವಾಪಸ್ ಕೊಟ್ಟಿದ್ದೀಯಲ್ಲ ಅದೇ ನಿನ್ನ ದೊಡ್ಡತನ ಕಣೆಯ ನಾವು ವಿಗ್ರಹ ವಾಪಸ್ ಕೊಟ್ಟಿದ್ದು ದೊಡ್ಡತನದಿಂದಲ್ಲ ಮತ್ತೆ ಇದನ್ನ ಬಂಗಾರ ಅನ್ಕೊಂಡು ಮಾರೋದಕ್ಕೆ ಮಾರೋಡೆ ಅಂಗಡಿಗೆ ಹೋದ್ವಿ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಬಂಗಾರದಲ್ಲ ಮೆಟಲ್ದು ಅಂತ ಅದಕ್ಕೆ ಬರಬೇಕಾಗಿರೋ ಪೇಮೆಂಟ್ ಆದ್ರೂ ತಗೊಂಡು ಹೋಗೋಣ ಅಂತ ವಾಪಸ್ ತಂದ್ವಿ ಏನ್ರಿ ಇದು ಮೆಟಲ್ ಅಂತಲ್ರೆ ಬಂಗಾರ ಅಲ್ಲ ಅಂತಲ್ರೆ ಯೋ ಡೋಂಗಿ ರಂಗನಾಥ ನೀನು ಯಾವತ್ತು ಡೂಪ್ಲಿಕೇಟ್ ತಂದೆ ತಾಯರನ್ನ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀನಿ ಅಂದ್ಯೋ ಅವತ್ತೇ ನನಗೆ ಗೊತ್ತಾಯ್ತು ನೀನು ಹೇಳಿದ ಸರ್ಪದೋಷದ ಪೂಜೆನೋ ಡೂಪ್ಲಿಕೇಟು ನಿನ್ನ ತರ ಡೋಂಗಿ ಅಂತ ನೀನು ಯಾವತ್ತು ಪೂಜೆ ಮಾಡಿಸ್ತೀನಿ ಅಂದ್ಯೋ ಅವತ್ತೇ ಶಿವಲಿಂಗಮ್ಮನಿಗೆ ಹಾವಿನ ಭಯ ಹೋಯ್ತು ಅದು ಭ್ರಮೆ ಅಂತ ಗೊತ್ತಾಯ್ತು ಅದಕ್ಕೆ ಮೆಟಲ್ ವಿಗ್ರಹನ ತಂದು ಬಂಗಾರದ ನೀರು ಕುಡಿಸಿಟ್ಟಿದ್ದು ಪಂಚ